ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಾಬು ಬೇಸಿಗೆ ಆರಂಭವಾಗುತ್ತಿರುವುದರಿಂದ ಕುಡಿಯುವ ನೀರಿಗೆ ಮೊದಲು ಆದ್ಯತೆ ನೀಡಲು ತುಮಕೂರು ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕವಿತಾ ರಮೇಶ್ ಅಧಿಕಾರಿಗಳಿಗೆ ಸಾಮಾನ್ಯ ಸಭೆಯಲ್ಲಿ ತಾಕೀತು ಮಾಡಿದರು ಇಲ್ಲಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಧ್ಯಕ್ಷೆ ಕವಿತಾ ರಮೇಶ್ ಅಧ್ಯಕ್ಷತೆಯಲ್ಲಿ ಮಂಗಳವಾರ ತಾಲೂಕಿನ ಪಂಚಾಯಿತಿ ಸಾಮಾನ್ಯ ಸಭೆ ನಡೆಯಿತು ಸಭೆಯಲ್ಲಿ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ಹಾಗೂ ಅಭಿವೃದ್ಧಿ ಕುರಿತು ಗಂಭೀರ ಚರ್ಚೆ ನಡೆಯಿತು ಇದಕ್ಕೆ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕವಿತಾ ರಮೇಶ್ ಮಾತನಾಡಿ ಈಗಾಗಲೇ ಬೇಸಿಗೆ ಆರಂಭವಾಗಿದೆ ತಾಲೂಕು ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳಿಗೂ ಕುಡಿಯುವ ನೀರಿಗೆ ಮೊದಲು ಆದ್ಯತೆ ನೀಡಬೇಕು ಅಧಿಕಾರಿಗಳು ಜವಾಬ್ದಾರಿ ವಹಿಸಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು ಎಲ್ಲಿಯೂ ನೀರಿನ ಸಮಸ್ಯೆ ಕಂಡುಬರದಂತೆ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು ರಾಗಿ ಖರೀದಿ ಕೇಂದ್ರಗಳು ಇನ್ನು ಆರಂಭವಾಗದ ಕಾರಣ ರಾಗಿ ಬೆಳೆದ ರೈತರು ರಾಗಿ ಮಾರಾಟ ಮಾಡಲು ಪರದಾಡುವಂತಾಗಿದೆ ಫಸಲು ಕೈಗೆ ಬಂದರೂ ಮಾರಾಟ ಮಾಡುತ್ತಿಲ್ಲ ಕೂಡಲೇ ಅಧಿಕಾರಿಗಳು ಗಮನಹರಿಸಿ ಎಪಿಎಂಸಿ ವಾರ್ಡ್ನಲ್ಲಿ ರಾಗಿ ಖರೀದಿಗೆ ಮುಂದಾಗಬೇಕೆಂದು ಸದಸ್ಯರು ಒತ್ತಾಯಿಸಿದ್ದಾರೆ 22 ತ್ರಿಬಿನಲ್ಲಿ ಸುಮಾರು 1 ಎಕರೆ ಜಾಗ ಖಾಸಗಿರವರು ಒತ್ತುವರಿ ಮಾಡಿದ್ದರು ಇದುವರೆಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಗಮನಹರಿಸಿಲ್ಲ ಆ ಶಾಲೆಯ ಜಾಗ ಎಲ್ಲಿ ಒತ್ತುವರಿಯಾಗಿದೆ ಎಂಬುದೇ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ ಈ ಬಗ್ಗೆ ಸಾಕಷ್ಟು ಸಲ ವಿಷಯ ಪ್ರಸ್ತಾಪಿಸಿದರು ಯಾರು ಕ್ರಮಕ್ಕೆ ಮುಂದಾಗಿಲ್ಲ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಇನ್ನೊಂದು ವಾರದೊಳಗೆ ಒತ್ತುವರಿಯಾಗಿರುವ ಶಾಲೆ ಜಾಗ ತೆರವುಗೊಳಿಸಿ ಶಾಲೆಗೆ ಬಿಡಿಸಿಕೊಡಬೇಕೆಂದು ಆಗ್ರಹಿಸಿದರು ತಾಲೂಕಿನ ಕೆಲವು ಸರ್ಕಾರಿ ಶಾಲೆಗಳು ಖಾತೆಯಾಗದೆ ಹಾಗೆ ಉಳಿದಿದ್ದು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡಲೇ ಮಾಹಿತಿ ಪಡೆದು ಖಾತೆಯಾಗದೆ ಇರುವ ಶಾಲೆಗಳನ್ನ ಗುರುತಿಸಿ ಖಾತೆ ಮಾಡಿಕೊಡಬೇಕೆಂದು ಸದಸ್ಯ ಗಂಗಾಂಜನೇಯ ಒತ್ತಾಯಿಸಿದ್ದಾರೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜೈಪಾಲ್ ಮಾತನಾಡಿ ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳು ತಮ್ಮ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಪಟ್ಟಿ ಮಾಡಿಕೊಟ್ಟರೆ ಮುಂದಿನ ಸಭೆಯೊಳಗೆ ರೆಸಲ್ಯೂಷನ್ ಮಾಡಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಅದರಿಂದ ಎಲ್ಲ ಇಲಾಖೆಯ ಅಧಿಕಾರಿಗಳು ಆದಷ್ಟು ಬೇಗ ಖಾಲಿ ಹುದ್ದೆಗಳ ಪಟ್ಟಿ ಮಾಡಿಕೊಡಬೇಕೆಂದು ಸೂಚಿಸಿದರು ಇನ್ನು ಈ ಸಭೆಯಲ್ಲಿ ಅರಣ್ಯ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಪ್ರಗತಿ ಮಾಹಿತಿಯನ್ನು ಅಧಿಕಾರಿಗಳು ನೀಡಿದರು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಶಾಂತಕುಮಾರ್ ಸಾಮಾಜಿಕ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ ಜಿ ಮಧು ಇಒ ಜೈಪಾಲ್ ಹಣಕಾಸು ಅಧಿಕಾರಿ ಆದಿ ಲಕ್ಷ್ಮಮ್ಮ ಉಪಸ್ಥಿತರಿದ್ದರು ಗುಬಿ ತಾಲೂಕಿನ ಚೇಳೂರು ಹೋಬಳಿಯ ಲಿಂಗಾಪುರ ಮೂಗಿನ ಹುಣಸೆ ಗ್ರಾಮಕ್ಕೆ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಡೆರವರು ಭೇಟಿ ನೀಡಿದ್ದರು ಪಟ್ಟಣಗಳು ಅಭಿವೃದ್ಧಿಯಾಗುವುದಕ್ಕಿಂತ ಗ್ರಾಮೀಣ ಭಾಗದ ಹಳ್ಳಿಗಳು ಅಭಿವೃದ್ಧಿಯಾದರೆ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಡೆರವರು ತಿಳಿಸಿದರು ಗುಬಿ ತಾಲೂಕಿನ ಚೇಳೂರು ಹೋಬಳಿಯ ಲಿಂಗಾಪುರ ಹಾಗೂ ಮೂಗನ ಹುಣಸೆ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸ್ವಸಹಾಯ ಸಂಘದಿಂದ ಸಾಲ ಪಡೆದು ಸ್ವ ಉದ್ಯೋಗವನ್ನ ಯಾವ ರೀತಿ ಕೈಗೊಂಡಿದ್ದಾರೆ ಎಂಬುದನ್ನು ವೀಕ್ಷಿಸಿ ಅವರು ಮಾತನಾಡಿದವರು ಹಳ್ಳಿ ಭಾಗದ ರೈತರು ಕಷ್ಟಪಟ್ಟು ದುಡಿಮೆ ಮಾಡುವುದು ಮಾತ್ರವಲ್ಲ ಅದನ್ನು ಉಳಿಸಿಕೊಂಡು ಹೋಗುವಂತಹ ಜವಾಬ್ದಾರಿಯುತ ಕೆಲಸವನ್ನ ಸಹ ಮಾಡಬೇಕಾಗಿದೆ ನಮ್ಮ ಯೋಜನೆಯು ಗ್ರಾಮೀಣ ಭಾಗದ ಮಹಿಳೆಯರು ಅವರು ದುಡಿದ ಒಂದು ಭಾಗವನ್ನ ಉಳಿಸಿ ಮುಂದಿನ ಜೀವನಕ್ಕೆ ದಾರಿ ಮಾಡಿಕೊಡುವುದು ಹಾಗೂ ಅವರಲ್ಲಿ ಧೈರ್ಯವನ್ನ ಜೀವನದ ಪರಿಪಾಠವನ್ನ ಕಲಿಸುವುದು ಸಹ ನಮ್ಮ ಯೋಜನೆಯ ಮುಖ್ಯ ಗುರಿಯಾಗಿದೆ ಗ್ರಾಮದ ಕೆರೆ ಕಟ್ಟಿ ಉಳಿಸಿಕೊಂಡಾಗ ರೈತರು ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ ಹಾಗಾಗಿ ಕೆರೆಗಳನ್ನ ಉಳಿಸುವಂತಹ ಜವಾಬ್ದಾರಿ ಸರ್ಕಾರದ ಹಾಗೂ ಗ್ರಾಮದ ಜನರದ್ದಾಗಿದೆ ಕೆರೆಗಳನ್ನ ನೀರು ಇಲ್ಲದ ನಗರದ ಕಡೆ ವಲಸೆ ಹೋಗುವುದು ತಪ್ಪುತ್ತದೆ ಅದೇ ಗ್ರಾಮದಲ್ಲಿ ಇದ್ದುಕೊಂಡು ನಮ್ಮ ಹಿರಿಯರನ್ನ ಪೋಷಿಸಿಕೊಂಡು ನಾವು ಕೂಡ ಬೆಳವಣಿಗೆಯನ್ನ ಹೊಂದಲು ಸಾಧ್ಯವಾಗುತ್ತದೆ ಎಂದ ಅವರು ಗ್ರಾಮೀಣ ಭಾಗದ ಜನರು ಆದಷ್ಟು ಮದ್ಯಪಾನ ಮತ್ತು ಧೂಮಪಾನದಿಂದ ದೂರವಿದ್ದಾಗ ನಿಮ್ಮ ಆದಾಯದಲ್ಲಿ ದ್ವಿಗುಣವಾಗುತ್ತದೆ ಎಂಬುದನ್ನ ಯಾರು ಮರೆಯಬಾರದು ಎಂದು ತಿಳಿಸಿದರು ನಗರದವರಪ್ಪ ಇದು ಮುಗಿಲಿ ಒಮ್ಮೆ ನಮ್ಮ ವ್ಯಾಪಾರ ಬಂದು ಬರಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ರು ಯಾಕಂದ್ರೆ ಯಾರು ಹಳ್ಳಿಯಲ್ಲಿ ಮನೆ ಬಿಟ್ಟು ಹೊರಗೆ ಬರ್ತಾ ಇರ್ಲಿಲ್ಲ ಆದ್ರೆ ಇವತ್ತು ಗ್ರಾಮೀಣ ವಿಕಾಸ ಆಗ್ಬೇಕಾದ ಬಹಳ ಅಗತ್ಯ ಇದೆ ನಮ್ಮ ಶಾಸಕರು ಸರ್ಕಾರ ಇವರೆಲ್ಲ ಸಾಕಷ್ಟು ಪ್ರಯತ್ನ ಮಾಡಿ ನಗರಗಳಿಗೆ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ವಿಶೇಷವಾದ ಸವಲತ್ತುಗಳನ್ನು ಒದಗಿಸ್ತಾ ಇದ್ದಾರೆ ನಾವು ಅತಿ ಸಣ್ಣ ರೈತರಿಗೆ ಕೃಷಿಕರಿಗೆ ಪರಿವರ್ತನೆಗೆ ದಾರಿಯನ್ನು ತೋರಿಸ್ತಾ ಬಂದಿದ್ದೇವೆ ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಂತಂದರೆ ಅತಿ ಸಾಮಾನ್ಯ ರೈತರು ನಾನು ಅವ್ರು ಬಡವರು ಅನ್ನೋದಿಲ್ಲ ರೈತರು ಕೃಷಿಕರು ಮತ್ತು ಸಣ್ಣಪುಟ್ಟ ಕೂಲಿಗಳು ಇವರಿಗೆಲ್ಲ ಅವಕಾಶಗಳನ್ನು ನಿರ್ಮಾಣ ಮಾಡಿಕೊಡೋದು ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ ದೇಶದಲ್ಲಿ ದೊಡ್ಡ ಪರಿವರ್ತನೆ ಏನು ಅಂದರೆ ಅವಕಾಶ ಒದಗಿಸಿದ್ರೆ ಸಾಕು ಅಂತ ಏನಿಟ್ಟರೆ ಯಾರಿಗಾದರೂ ಮೇಲೆ ಹತ್ತಬಹುದು ಇಲ್ಲ ಕೆಳಗಡೆ ನಿಂತು ನಿಮ್ಮ ಮೇಲೆ ಹತ್ತಿ ನೀವು ಮೇಲೆ ಹೋಗಿದ್ರೆ ಹೇಗೆ ಹೋಗೋದು ಅಂತ ಹೇಳ್ತಾರೆ ಹಾಗೆ ಏಣಿಬೇಕು ಏಣಿ ಅಂದರೆ ನಮ್ಮ ಯೋಜನೆಯಲ್ಲಿ ಮತ್ತು ಸರ್ಕಾರದಲ್ಲಿ ಅನೇಕ ಯೋಜನೆಗಳಿದ್ದಾವೆ ಕಾರ್ಯಕ್ರಮಗಳಿದ್ದಾವೆ
ಇನ್ನು ಈ ಸಂದರ್ಭದಲ್ಲಿ ಬೆಂಗಳೂರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ಕೇಂದ್ರದ ನಿರ್ದೇಶಕ ಶ್ರೀನಪ್ಪ, ತುಮಕೂರು ಜಿಲ್ಲಾ ನಿರ್ದೇಶಕಿ ದಯಾಶೀಲ, ಎಪಿಎಂಸಿ ಸದಸ್ಯ ಲೋಕೇಶ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ತಾಲೂಕು ಯೋಜನಾಧಿಕಾರಿ ಹರೀಶ್, ತಾಲೂಕಿನ ಎಲ್ಲ ಮೇಲ್ವಿಚಾರಕರು ಹಾಗೂ ಸೇವಾ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ 29 ಗ್ರಾಮ ಪಂಚಾಯಿತಿಗಳ ಪೈಕಿ 28 ಗ್ರಾಮ ಪಂಚಾಯಿತಿ ಬಿಜೆಪಿ ಪತಾಕೆ ಹಾರಿಸಿದೆ ಎಂದು ಮಾವು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೆವಿ ನಾಗರಾಜ್ ಹೇಳಿದ್ದಾರೆ. ಹಳ್ಳಿಯಿಂದ ದಿಲ್ಲಿಯವರೆಗೂ ಇಂದು ಬಿಜೆಪಿ ಆಡಳಿತವಿದೆ ಎಂದು ಮಾವು ಮತ್ತು ಮರಾಠ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೆವಿ ನಾಗರಾಜ್ ಹೇಳಿದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ 29 ಗ್ರಾಮ ಪಂಚಾಯಿತಿಗಳ ಪೈಕಿ 28ರಲ್ಲಿ ಬಿಜೆಪಿಯ ಪತಾಕೆ ಹಾರಿರುವುದರಿಂದ ಹರ್ಷ ವ್ಯಕ್ತಪಡಿಸಿ ಮಾತನಾಡಿದ ಅವರು, ನಮ್ಮ ನಾಯಕರಾದ ಸುಧಾಕರ್ ಅವರ ನೇತೃತ್ವದಲ್ಲಿ ಕ್ಷೇತ್ರದ ಜನರು ಹೆಚ್ಚು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲ್ಲಿಸುವುದರ ಮೂಲಕ ಕ್ಷೇತ್ರದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಅಧ್ಯಕ್ಷ ಪಟವನ್ನು ಅಲಂಕರಿಸಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಅವರ ಅಭಿವೃದ್ಧಿ ಕಾರ್ಯಗಳು ಹಾಗೂ ಅವರ ಚುನಾವಣೆ ತಂತ್ರಗಾರಿಕೆ ಮತ ಪಡೆಯುವಲ್ಲಿ ಕೆಲಸ ಮಾಡಿದೆ. ಇವತ್ತು ಹಳ್ಳಿಯಿಂದ ದಿಲ್ಲಿಯವರೆಗೂ ಬಿಜೆಪಿ ಆಡಳಿತ ಬಂದಿದ್ದು ಬಿಜೆಪಿ ಆಡಳಿತ ಜನರಿಗೆ ಅಭಿವೃದ್ಧಿ ಭರವಸೆಯನ್ನ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಈಗ ಗ್ರಾಮದಿಂದ ಹಿಡಿದು ರಾಷ್ಟ್ರದ ರಾಜಧಾನಿ ದೆಹಲಿಯವರೆಗೆ ಬಿಜೆಪಿಯ ಪಕ್ಷಕ್ಕೆ ಅಧಿಕಾರ ನೀಡಿದ್ದಾರೆ ಎಂದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸಹುಡ್ಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಲಕ್ಷ್ಮೀ ದೇವಮ್ಮ ಹಾಗೂ ಉಪಾಧ್ಯಕ್ಷರಾಗಿ ಲಕ್ಷ್ಮೀ ನರಸಮ್ಮ ಆಯ್ಕೆಯಾದರು. ರಾಜಕೀಯವಾಗಿ ನಾನು ಸಿನಿಮಾ ಕ್ಷೇತ್ರಕ್ಕೆ ಬಂದವನಲ್ಲ, ಎಲ್ಲ ಪಕ್ಷದ ನಾಯಕರು ಪರಿಚಯದವರೇ, ಎಲ್ಲರೂ ಆಪ್ತರೇ ಎಂದು ಸಿನಿಮಾ ನಿರ್ದೇಶಕ ಆರ್ ಚಂದ್ರನ್ ಹೇಳಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸಹುಡ್ಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಯಲ್ಲಿ ಅವರ ತಾಯಿ ಅಧ್ಯಕ್ಷೆಯಾಗಿ ಆಯ್ಕೆಯಾದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಮಾತನಾಡಿದ ಅವರು, ಹುಟ್ಟಿದ ಊರಿಗೆ ಹಾಗೂ ತಂದೆ ತಾಯಿಗೆ ಏನಾದರೂ ಕೊಡುಗೆ ನೀಡಬೇಕು ಎಂಬುದನ್ನು ನನ್ನ ಸಿನಿಮಾಗಳಲ್ಲಿ ಹಾಗೂ ಜೀವನಗಳಲ್ಲಿ ಅಳವಡಿಸಿಕೊಂಡು ಬಂದವನು. ರಾಜಕೀಯವಾಗಿ ನಾನು ಸಿನಿಮಾ ಕ್ಷೇತ್ರಕ್ಕೆ ಬಂದವನಲ್ಲ, ಎಲ್ಲ ಪಕ್ಷದ ನಾಯಕರು ಪರಿಚಯದವರೇ, ಎಲ್ಲರೂ ಆಗ್ತಾರೆ. ನನ್ನ ತಾಯಿ ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ಮಗನಾಗಿ ಅವರ ಗೆಲುವಿಗೆ ಶ್ರಮಿಸುವುದು ನನ್ನ ಕರ್ತವ್ಯ. ಜೊತೆಗೆ ಇವತ್ತಿನ ಈ ಗೆಲುವಿಗೆ ಶ್ರಮಿಸಿದ ನನ್ನೂರಿನ ಜನರು, ಮುಖಂಡರು, ಪರಿಶ್ರಮ ಅಮೂಲ್ಯವಾದದ್ದು. ಕ್ಷೇತ್ರದ ಶಾಸಕರು ಹಾಗೂ ಸಚಿವರು ಆದ ಸುಧಾಕರ್ ಅವರು ಕೂಡ ನನಗೆ ಆಗ್ತರು. ಅವರು ಕೂಡ ಈ ಗೆಲುವಿಗೆ ಕಾರಣಕರ್ತರು. ಕ್ಷೇತ್ರದಲ್ಲಿ ಅವರು ಜನನಾಯಕರಾಗಿ ಬೆಳೆದಂತವರು. ಅವರು ಯಾವುದೇ ಪಕ್ಷಕ್ಕೆ ಹೋಗಲಿ ಗೆಲ್ಲುವಂತಹ ವ್ಯಕ್ತಿ. ಅವರ ಅಭಿವೃದ್ಧಿ ಕಾರ್ಯಗಳನ್ನ ನೋಡಿ ಅವರಿಗೆ ಜನಮತ ನೀಡುತ್ತಾರೆ. ಈ ಬಾರಿ ಹೊಸಹುಡ್ಡ ಗ್ರಾಮ ಪಂಚಾಯಿತಿಗಳಲ್ಲಿ ಒಳ್ಳೆಯ ಸದಸ್ಯರು ಇದ್ದು ಎಲ್ಲರೂ ಜನ ಸೇವೆಯನ್ನ ಆಧಾರವಿಟ್ಟುಕೊಂಡು ಬಂದಿದ್ದಾರೆ. ಒಳ್ಳೆಯ ಆಡಳಿತ ಮೂಲಕ ಹೊಸಹುಡ್ಡ ಗ್ರಾಮ ಪಂಚಾಯಿತಿಯನ್ನ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದರು. ಹೊಸಹುಡ್ಡ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಮಹಿಳಾ ಆಡಳಿತ ಶುರುವಾಗಿದ್ದು ಅಧ್ಯಕ್ಷೆಯಾಗಿ ಆರ್ ಚಂದ್ರತಾಯಿ ಲಕ್ಷ್ಮೀ ದೇವಮ್ಮ ಹಾಗೂ ಉಪಾಧ್ಯಕ್ಷೆಯಾಗಿ ಲಕ್ಷ್ಮೀ ನರಸಮ್ಮ ಅವರು ಆಯ್ಕೆಯಾಗಿದ್ದಾರೆ. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಕುದೂರು ಹೋಬಳಿಯ ಕಣ್ಣೂರು ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ಕೆಎಸ್ ಜಗದೀಶ್ ಮತ್ತು ಉಪಾಧ್ಯಕ್ಷರಾಗಿ ಮಮತಾ ಎನ್ ಆಯ್ಕೆಯಾಗಿದ್ದಾರೆ. ಯಾವುದೇ ಆಯ್ಕೆ ಎಂದರೆ ಚುನಾವಣೆ ಕಾಮನ್ ಅಂದ್ರೆ ಇನ್ನೊಂದು ಪಂಚಾಯಿತಿ ಕಡಿಮೆ ಸಂಖ್ಯೆಯ ಸದಸ್ಯರನ್ನ ಹೊಂದಿ ಅವಿರೋಧ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿಕೊಂಡಿದೆ. ಹೌದು, ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕುದೂರು ಹೋಬಳಿಯ ಕಣ್ಣೂರು ಪಂಚಾಯಿತಿ ಎಂದರೆ ಅತಿಶೋಕ್ತಿ ಅಲ್ಲ. ಹೌದು, ಕುದೂರು ಹೋಬಳಿಯ ಕಣ್ಣೂರು ಪಂಚಾಯಿತಿಯಲ್ಲಿ 10 ಸದಸ್ಯರಿದ್ದು ಅಧ್ಯಕ್ಷರಾಗಿ ನೆಲಮಂಗಲದ ಉದ್ಯಮಿ ಮತ್ತು ಖಾಸಗಿ ಶಾಲೆಯ ಮಾಲೀಕ ಕೆಎಸ್ ಜಗದೀಶ್ ಮತ್ತು ಉಪಾಧ್ಯಕ್ಷರಾಗಿ ಮಮತಾ ಎಸ್ ಆಯ್ಕೆಯಾಗಿದ್ದಾರೆ. ಇನ್ನು ಇದೇ ವೇಳೆಯಲ್ಲಿ ಕಣ್ಣೂರಿನ ಮಕ್ಕಳ ದೇವರ ಮಠದ ಶ್ರೀ ಮೃತ್ಯುಂಜಯ ಸ್ವಾಮಿ ಆಶೀರ್ವಾದ ಪಡೆದು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಅಭಿವೃದ್ಧಿ ಮಂತ್ರ ಜಪಿಸಿದ್ದಾರೆ. ನಂತರ ನೂತನ ಅಧ್ಯಕ್ಷ ಜಗದೀಶ್ ಕೆಎಸ್ ಮಾತನಾಡಿ, ಎಲ್ಲ ಚುನಾಯಿತ ಜನಪ್ರತಿನಿಧಿಗಳ ಸಹಕಾರ ಪಡೆದು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಕಟ್ಟೆಕಡೆಯೇ ಪಂಚಾಯಿತಿಯನ್ನ ಅಭಿವೃದ್ಧಿಪಡಿಸುವುದೇ ನನ್ನ ಗುರಿ ಎಂದರು. ಈ ವೇಳೆಯಲ್ಲಿ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್, ಪ್ರಶಾಂತ್, ಲಕ್ಷ್ಮೀ ನರಸಿಂಹಸ್ವಾಮಿ, ಚಂದ್ರಕಲಾ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಶಂಕರ್, ಚಂದ್ರಶೇಖರ್, ನಿವೃತ್ತಿ ತಹಶೀಲ್ದಾರ್ ನಾಗರಾಜು ಇತರರು ಹಾಜರಿದ್ದರು. ಸಗೀಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ಮಾಗಡಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪಂಚಾಯಿತಿ ವತಿಯಿಂದ ದೇವನಹಳ್ಳಿ ಪಟ್ಟಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಮಟ್ಟದ ಜೀತ ವಿಮುಕ್ತ ಶಿಬಿರವನ್ನ ಏರ್ಪಡಿಸಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪಂಚಾಯಿತಿ ವತಿಯಿಂದ ದೇವನಹಳ್ಳಿ ಪಟ್ಟಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿಂದು ಏರ್ಪಡಿಸಲಾಗಿದ್ದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಟ್ಟದ ಜಿತ ವಿಮುಕ್ತರ ಮತ್ತು ಸಫಾಯಿ ಕರ್ಮಚಾರಿಗಳ ಪುನರ್ವಸತಿ ಶಿಬಿರವನ್ನ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ಆರ್ ರವಿಕುಮಾರ್ ಅವರು ಮಾತನಾಡಿ, ಜಿತ ವಿಮುಕ್ತರು ಹಾಗೂ ಸಫಾಯಿ ಕರ್ಮಚಾರಿಗಳು ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ಪಡೆದು ಗೌರವಯುತ ಜೀವನ ರೂಪಿಸಿಕೊಂಡು ಸಮಾಜದಲ್ಲಿ ಸಮಾನತೆ
ಹಾಗೂ ನೆಮ್ಮದಿಯುತ ಜೀವನ ನಡೆಸಬೇಕು ಸಾಲ ಸೌಲಭ್ಯ ಸೇರಿದಂತೆ ವಿವಿಧ ಯೋಜನೆಗಳ ಸೌಲಭ್ಯಗಳನ್ನು ಪಡೆಯಲು ಜೀತ ವಿಮುಕ್ತ ಮತ್ತು ಸಫಾಯಿ ಕರ್ಮಚಾರಿಗಳು ಅರ್ಜಿ ಸಲ್ಲಿಸಿದಾಗ ಇಲಾಖೆಗಳೇ ಮುತುವರ್ಜಿ ವಹಿಸಿ ನೈಜ ಫಲಾನುಭವಿಗಳಿಗೆ ಶೀಘ್ರವಾಗಿ ನಿಗದಿತ ಅವಧಿಯಲ್ಲಿ ಸೇವೆ ತಲುಪುವಂತೆ ಕ್ರಮ ವಹಿಸಲು ಅಧಿಕಾರಿಗಳು ಸೂಚಿಸಿದರು ಸಮಾಜ ಕಲ್ಯಾಣ ಇಲಾಖೆ ನೋಡಲ್ ಅಧಿಕಾರಿ ಕೃಷ್ಣಪ್ಪ ಮಾತನಾಡಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ನೇಮಕಾತಿ ನಿಷೇಧ ಮತ್ತು ಅವರ ಪುನರ್ವಸತಿ ಅಧಿನಿಯಮ 2013 ರ ಕಾಯ್ದೆಯಡಿಯಲ್ಲಿ ಮಲಹುರುವ ಹಾಗೂ ಜೀತ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದ್ದು ಇಂತಹ ಪ್ರಕರಣಗಳು ಕಂಡುಬಂದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಜೊತೆಗೆ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಮೀಕ್ಷೆ ನಡೆಸಿ ಗುರುತಿನ ಚೀಟಿ ನೀಡುವ ಕಾರ್ಯವಾಗುತ್ತಿದ್ದು ಪ್ರಥಮ ಆದ್ಯತೆಯಾಗಿ ₹40,000 ಸಹಾಯಧನ ಹಾಗೂ ನಿವೇಶನವನ್ನು ನೀಡುವ ಯೋಜನೆಯನ್ನು ಸರ್ಕಾರ ಒದಗಿಸುತ್ತದೆ ಎಂದು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ಮುನಿಕೃಷ್ಣಪ್ಪ ದೇವನಹಳ್ಳಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ವಸಂತ ಕುಮಾರ್ ದೇವನಹಳ್ಳಿ ಪುರಸಭೆ ಮುಖ್ಯಾಧಿಕಾರಿ ಎಎಚ್ ನಾಗರಾಜ್ ಸಮಾಜ ಕಲ್ಯಾಣ ಇಲಾಖೆ ನೋಡಲ್ ಅಧಿಕಾರಿ ಕೃಷ್ಣಪ್ಪ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಚನ್ನಬಸಪ್ಪ ಲಿಗ್ಬ್ಯಾಂಕ್ ಬೆಂಗಳೂರು ಜಿಲ್ಲೆಯ ಜಿಲ್ಲಾ ವ್ಯವಸ್ಥಾಪಕರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ಸಫಾಯಿ ಕರ್ಮಚಾರಿಗಳು ಜೀತ ವಿಮುಕ್ತರು ಉಪಸ್ಥಿತರಿದ್ದರು ಗುಡಿಬಂಡೆಯಲ್ಲಿ ರಕ್ತಹೀನತೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು ಇಡೀ ಭಾರತಕ್ಕೆ ಕಂಟಕವಾಗಿರುವ ರಕ್ತಹೀನತೆಯ ಬಗ್ಗೆ ಅರಿವು ಮೂಡಿಸಲು ಪ್ರಧಾನಮಂತ್ರಿ ಮಾತೃತ್ವ ಅಭಿಯಾನದಡಿ ಚಿಂತಾಮಣಿಯ ಸಿದ್ಧಾರ್ಥ ಯುವ ಕ್ರೀಡಾ ಸಾಂಸ್ಕೃತಿಕ ಸಂಘದ ವತಿಯಿಂದ ಲಾವಣಿ ಮತ್ತು ಬೀದಿ ನಾಟಕ ಆಡುವುದರ ಮೂಲಕ ಜನಸಾಮಾನ್ಯರಿಗೆ ಅರಿವು ಮೂಡಿಸಲಾಯಿತು ಈ ಸಮಯದಲ್ಲಿ ತಾಲೂಕು ವೈದ್ಯಾಧಿಕಾರಿ ನರಸಿಂಹಮೂರ್ತಿ ಮಾತನಾಡಿ ರಕ್ತಹೀನತೆಯಿಂದಾಗಿ ಅನೇಕ ಬಾಣಂತಿ ಮಕ್ಕಳ ಸಾವು ಸಂಭವಿಸಿದೆ ಅಪೌಷ್ಟಿಕತೆ ಇದಕ್ಕೆ ಮೂಲ ಕಾರಣ ನೈಸರ್ಗಿಕ ಆಹಾರಗಳಾದ ನುಗ್ಗೆ ಸೊಪ್ಪು ಕರಿಬೇವು ಪುದೀನ ಸೇರಿದಂತೆ ಹಲವಾರು ತರಕಾರಿಗಳಲ್ಲಿ ರಕ್ತ ವೃದ್ಧಿಯಾಗುವ ಅಂಶ ಹೇರಳವಾಗಿದೆ ವಿಶೇಷವಾಗಿ ಮಹಿಳೆಯರು ಜಾಗೃತರಾಗಬೇಕು ಒಂದು ಸಮಾಧಾನದ ವಿಷಯವೇನೆಂದರೆ ಕಳೆದ 7 ವರ್ಷಗಳಲ್ಲಿ ಒಂದು ಮಗುವಾಗಲಿ ಬಾಣಂತಿಯಾಗಲಿ ರಕ್ತಹೀನತೆಯಿಂದ ಮರಣ ಹೊಂದಿಲ್ಲ ಎಂದು ತಿಳಿಸಿದರು ಈ ಸಮಯದಲ್ಲಿ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ರಿಯಾಜ್ ಪಾಷಾ ಆರೋಗ್ಯ ರಕ್ಷಾ ಸಮಿತಿ ಶ್ರೀನಿವಾಸ್ ಗಾಂಧಿ ಮುಖಂಡರಾದ ಬಕರ್ ಆಶಾ ಕಾರ್ಯಕರ್ತೆಯರು ವೈದ್ಯಕೀಯ ಸಿಬ್ಬಂದಿಗಳು ನಾಗರಿಕರು ಭಾಗವಹಿಸಿದ್ದರು ವಿ ರಾಜಶೇಖರ್ ಅಮೋಗ ನ್ಯೂಸ್ ಗುಡಿಬಂಡೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮಸ್ಕಾರ